ಓಂ ಶಾಂತಿ ಮುಳಿಯ ದಿನಾಂಕ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಿಠೆ ಬಚ್ಚೆ ಪಹಲೆ ಹರೇ ಕೋ ಯ ಮಂತ್ರ ಕೂಟ ಕೂಟ ಕರ್ ಪಕ್ಕಾ ಕಾಕಿ ತುಮ ಆತ್ಮಾ ಹೋ ತುಮೆ ಬಾಪಕೋ ಯಾದ ಕರ್ನಾಪ ಕಟೆ ಮಧುರ ಮಕ್ಕಳೆ ಮೊದಲು ಬಂದಂತ ಆತ್ಮರಿಗೆ ನೀವು ಆತ್ಮ ಎನ್ನುವ ಪಾಠ ಪಕ್ಕಾ ಮಾಡಿಸಿರಿ ಕುಟ್ಟಿ ಕುಟ್ಟಿ ಹೇಳಿರಿ ನೀವು ಆತ್ಮ ನಿಮ್ಮ ತಂದೆಯಾದ ಪರಮಾತ್ಮನನ್ನು ನೆನಪು ಮಾಡಬೇಕು ಆ ನೆನಪಿನಿಂದಲೇ ನಿಮ್ಮ ಪಾಪಗಳು ಸುಟ್ಟು ಹೋಗ್ತವೆ ಪಾಪಗಳು प्रश्न सच्ची सेवा क्या है जो तुम अभी कर रहे हो निजवाद सेवे निजाद याओद। सेता भारत जो पतित बन गया है उसे पावन बनाना यही सच्ची सेवा है लोग पूछते हैं तुम भारत की क्या सेवा करते हो तुम उन्हें बताओ हम श्रीमत पर भारत की वह रूहानी सेवा करते हैं जिससे भारत डबल सिरताज बने भारत पतिता आगे अदान नहीं पवन माड़ ಇದು ನೀವು ಮಾಡಬೇಕಾದ ಸತ್ಯ ಸೇವೆ ಆಗಿದೆ ಜನ ನಿಮಗೆ ಕೇಳ್ತಾರೆ ನೀವು ಭಾರತದ ಸೇವೆ ಹೇಗೆ ಮಾಡ್ತೀರಿ ಯಾವ ಸೇವೆಯನ್ನು ನೀವು ಮಾಡ್ತಾ ಇದ್ದೀರಿ ಆಗ ತಿಳಿಸಿರಿ ನಾವು ಶ್ರೀಮತದಿಂದ ಭಾರತದ ಆತ್ಮಿಕ ಸೇವೆ ಮಾಡ್ತಾ ಇದ್ದೀವಿ ಅದರಿಂದ ಭಾರತ ಡಬಲ್ ಕಿರೀಟಧಾರಿ ದೇಶ ಆಗುವುದು ಅಂದರೆ ಭಾರತ್ಮೆ ಮೇ ಪೀಸ್ ಪ್ರಾಸ್ಪರ್ಟಿ ಕಿ ಹಮ್ ಸ್ಥಾಪನಾ ಹೇ ಇದೇ ಭಾರತ ದೇಶದಲ್ಲಿ ನಾವು ಸುಖ ಶಾಂತಿ ಸಮೃದ್ಧಿಯ ಸ್ಥಾಪನೆ ಮಾಡ್ತಾ ಇದ್ದೇವೆ ಎಂದು ಜನರಿಗೆ ತಿಳಿಸಿ ओम शांति पहला पहला सबक है बच्चे अपने को आत्मा समझो अथवा मन मना भव या संस्कृत अक्षर है अब बच्चे जब सर्विस करते हैं तो पहले पहले ही उनको अलफ़ पढ़ाना है शिव बाबा के चित्र के आगे ले जाना है और कोई चित्र के ಹಾಗೇನಹಿ ಬಾಬಾ ಹೇಳ್ತಾರೆ ಮೊದಲು ಮೊದಲು ಬಂದವರಿಗೆ ಆತ್ಮದ ಪಾಠ ಪಕ್ಕಾ ಮಾಡಿಸಿರಿ ಮನ್ಮನಾಭಾವ ಎಂಬ ಶಬ್ದ ಸಂಸ್ಕೃತ ಶಬ್ದ ಆಗಿದೆ ನೀವು ಸರಳ ಭಾಷೆಯಲ್ಲಿಯೇ ಆತ್ಮದ ಪಾಠ ತಿಳಿಸಿರಿ ನಂತರ ಆತ್ಮಗಳ ತಂದೆ

ಬಾಬನ ಪರಿಚಯ ಕೊಟ್ಟು ನಂತರ ತಿಳಿಸ್ರಿ ಪರಮಾತ್ಮ ತಂದೆ ಹೇಳ್ತಾ ಇದ್ದಾರೆ ನಿಮಗೆ ನೀವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡ್ರಿ ಅಂತ ಮೈ ತುಮಾರ ಸುಪ್ರೀಂ ಬಾಬು ಸುಪ್ರೀಂ ಟೀಚರ್ ಸುಪ್ರೀಂ ಗುರು ಹೇ ಸಬ್ಕೋ ಯ ಪಾಠ ಸಿಖಲಾ ನಾಯ ಶುರು ಹಿಂಸೆ ಕರ್ನಾ ಬಾಬ ಹೇಳ್ತಾರೆ ಆ ಪರಮಾತ್ಮನೇ ನಮಗೆ ಪರಮ ಪಿತ ಪರಮ ಶಿಕ್ಷಕ ಪರಮ ಸದ್ಗುರು ಆಗಿದ್ದಾರೆ ಅಂತ ತಿಳಿಸಿರಿ ಮೊದಲನೇ ಪಾಠನೇ ಇದಾಗಿರಬೇಕು ಪರಮಾತ್ಮನ ಪರಿಚಯದಿಂದ ಜ್ಞಾನ ಹೇಳೋದಕ್ಕೆ ಪ್ರಾರಂಭ ಮಾಡಿರಿ ಇಸ್ಸಕ್ ಮೇ ಸಬ್ ಬಾತೇ ಆ ಜಾತಿ सभी कोई ऐसे करते नहीं बाबा कहते पहले शिव बाबा के चित्र पर ही ले जाना यह बेहद का बाबा है बाबा कहते मामे कम याद करो अपने को आत्मा समझो तो बेड़ा पार है बाबा इष्ट सलाई मातन्ना हेली दरो, मकड़ो ಶಿವತಂದೆಯ ಚಿತ್ರವನ್ನು ಪ್ರಪ್ರಥಮವಾಗಿ ತೋರಿಸೋದಿಲ್ಲ ಆ ಪರಮಾತ್ಮನೇ ನಮಗೆ ಬೇಹದ್ದಿನ ತಂದೆ ಆಗಿದ್ದಾರೆ ಅವನ ಆದೇಶ ಆಗಿದೆ ಮಾಮೇಕಂ ಯಾದ್ ಕರೋ ಅಂತ ಈ ಮಾತನ್ನು ಮಕ್ಕಳು ಜನರಿಗೆ ಹೇಳೋದಿಲ್ಲ ಆತ್ಮ ಸಮಜ್ ಬಾಪ್ಕೋ ಯರ್ನೆಸೆ ಬೇಡಾಪಾರ್ ಹೋಜೆ ಯಾದ ಕರ್ತೆ ಕರ್ತೆ ಪವಿತ್ರ ದುನಿಯಾಮೆ ಪಹುಚಿ ಜಾನ ನಮಗೆ ನಾವು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ಜೀವನ ನೌಕೆ ದಾಟಿ ಹೋಗ್ತದೆ ಹೀಗೆ ನೆನಪು ಮಾಡ್ತಾ ಮಾಡ್ತಾ ನಾವೆಲ್ಲರೂ ಪವಿತ್ರ ಜಗತ್ತಿಗೆ ತಲುಪರಿದ್ದೇವೆ ಏಕ ಸಬ ಕಮ್ಸೆ ಕಮ್ ತೀನ್ ಮಿನಟ್ घड़ी घड़ी पक्का करना है बाप को याद किया बाबा बाबा भी है रचना का रचयिता भी रचना के आदि मध्य अंत्य को जानते हैं क्योंकि मनुष्य सृष्टि का बीज रूप है पहले यह निश्चय कराना है परमात्मा नमगे तंदेनो आगे दरे ಜೊತೆಗೆ ರಚಯಿತ ಆಗಿದ್ದಾರೆ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಅವನಿಗೆ ಗೊತ್ತಿದೆ ಆ ಕಾರಣದಿಂದ ಪರಮಾತ್ಮನಿಗೆ ಮಾನವ ಸೃಷ್ಟಿಯ ಬೀಜ ರೂಪ ಅಂತ ಹೇಳಲಾಗ್ತದೆ ಹೀಗೆ ಪರಮಾತ್ಮನ ಪರಿಚಯ ಕಡಿಮೆ ಅಂದರೆ ಮೂರು ನಿಮಿಷಗಳವರೆಗೆ ಆ ಚಿತ್ರ ತೋರಿಸಿ ಪರಮಾತ್ಮನ ಪರಿಚಯ ಹೇಳ್ತಾನೇ ಇರಬೇಕು ಮೊದಲು ನಿಶ್ಚಯ ಮಾಡಿಸಬೇಕು ಯ ನಾಲೇಜ್ ಬಾಪ್ ಹಿ ದೇತೇ ಹಮನ ಬಿ ಬಾಪ್ಸೆ ನಾಲೇಜ್ ಲೀಹೆ ಜೋ ಕೋ ದೇತೆ ಪಹಲೆ ಪಹಲೆ ಯ ಮಂತ್ರ ಪಕ್ಕಾಕರಾನೆ ನಂತರ ತಿಳಿಸಬೇಕು ಈ ಜ್ಞಾನ ಪರಮಾತ್ಮನೇ ಕೊಡ್ತಾ ಇದ್ದಾನೆ ನಮಗೂ ಅವನೇ ತಿಳಿಸಿದ್ದಾನೆ ಪಹ್ಲಾ ಮಂತ್ರ ಪಕ್ಕಾಕರಾನ ಅಪ್ನೆ ಕೋ ಆತ್ಮ ಸಮಜ್ ಕೋ ಯಾದ್ ಕರೋ ತೋ ಧನ್ಕೆ ಬಂಜಾಯ್ ಆ ತಂದೆ ಹೇಳುವ ಮೊದಲನೇ ಮಂತ್ರ ಆಗಿದೆ ನಿಮಗೆ ನೀವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡ್ರಿ ಆಗ ನೀವು ಧನಿಕರಾಗ್ತೀರಿ इसके ऊपर ही समझाना है जब तक यह नहीं समझे तब तक पैर आगे बढ़ाना ही नहीं बाप के परिचय पर दो चार चित्र होने चाहिए इस पर अच्छी रीति समझाने से उनकी बुद्धि में आ जाएगा कि हमको बाप को याद करना है बाबेड़ परमात्मा न परिचय ಎರಡು ನಾಲ್ಕು ಚಿತ್ರಗಳನ್ನು ಹಾಕಿ ಪರಮಾತ್ಮನ ಬಗ್ಗೆ ಪಕ್ಕಾ ಮಾಡಿಸ್ಬೇಕು ಅಲ್ಲಿಯ ತನಕ ಮುಂದೆ ಹೋಗಲೇಬಾರ್ದು ಆಗ ಅವರಿಗೆ ಅರ್ಥ ಆಗ್ತದೆ ನಮಗೆ ಓದಿಸುವವನು ಪರಮಾತ್ಮ ಆಗಿದ್ದಾನೆ ನಾವು ಆ ತಂದೆಯನ್ನೇ ನೆನಪು ಮಾಡಬೇಕು ಅವನೇ ಸರ್ವಶಕ್ತಿವಂತ ಅವನ ನೆನಪಿನಿಂದ पापड़ कड़ी तेजो जन अर्थ आगत वही सर्वशक्तिमान उनको याद करने से पाप कट जाएगे बाप की महिमा तो क्लियर है पहले पहले यह जरूर समझाना चाहिए देह के सब संबंध भूल जाओ मैं सिख हूँ फलाना हूँ ಯ ಚೋಡ್ ಏಕ ಬಾಪಕ್ಕೂ ಯಾದ ಕರ್ನಾ ಮೊದಲು ಮೊದಲು ತಂದೆಯ ಬಗ್ಗೆ ನಿಶ್ಚಯ ಬರುವಂತೆ ಪರಿಚಯ ಕೊಡಿ ದೇಹದ ಸಂಬಂಧಗಳನ್ನು ಮರಿಲಿಕ್ಕೆ ಹೇಳಿ ನಾನು ಸಿಖ್ ಆಗಿದ್ದೇನೆ ನಾನು ಹಿಂದೂ ಆಗಿದ್ದೇನೆ ನಾನು ಕ್ರಿಶ್ಚಿಯನ್ ಆಗಿದ್ದೇನೆ ಈ ಥರದ ಮಾತುಗಳನ್ನು ಬಿಟ್ಟು उब्बत ना नैनपो माड़ को पहले बुद्धि में यह मुख्य बात बिठाओ वह बाप पवित्रता सुख शांति का वर्षा देने वाला है बाप ही कैरेक्टर सुधारते तो बाबा को ख्याल आया पहला पाठ इसी रीति पक्का कराते नहीं है जो बिल्कुल ज़रूरी है ಮುಂದೆ ತಿಳಿಸ್ರಿ ಪರಮಾತ್ಮನೇ ನಮಗೆ ಪವಿತ್ರತೆ ಸುಖ ಶಾಂತಿಯ ಆಸ್ತಿ ಕೊಡ್ತಾನೆ ನಮ್ಮ ಚಾರಿತ್ರ್ಯವನ್ನು ಸುಧಾರಣೆ ಮಾಡ್ತಾನೆ ಅದಕ್ಕಾಗಿ ಬಾಬಾ ಈ ದಿನ ವಿಶೇಷವಾಗಿ ತಮ್ಮ ಪರಿಚಯದ ಬಗ್ಗೆ ತಿಳಿಸ್ತಾ ಇದ್ದಾರೆ ಯಹ ಅಚ್ಚಿ ರೀತಿ ಕೂಟೆಂಗೆ ಉತನಾ ಬುದ್ಧಿಮೆ ೇಗ ಬಾಪಿಗೆ ಪರಿಚಯ ಮೇ ಬಲ್ ಪಾಂಚ್ ಮಿನಿಟ್ ಭೀ ಲಗ್ಜ್ಜಾಯ್ ಹಟನಾ ನಹಿ ಬಹುತ್ರುಚಿ ಸೇ ಬಾಪಕಿ ಮಹಿಮಾ ಸುನೇಗೆ ಪ್ರದರ್ಶನದಲ್ಲಿ ಮೊದಲನೇ ಚಿತ್ರನೇ ಪರಮಾತ್ಮನ ಮಹಿಮೆಯ ಚಿತ್ರ ಇರಬೇಕು ಆ ಚಿತ್ರದ ಬಗ್ಗೆ ಕಡಿಮೆ ಅಂದರೆ ಐದು ನಿಮಿಷಗಳವರೆಗೆ ನೀವು ತಿಳಿಸ್ಬೇಕು ಪರಮಾತ್ಮನ ಪರಿಚಯ ಕುಟ್ಟಿ ಕುಟ್ಟಿ ಅವರ ಬುದ್ಧಿಗೆ ಸೇರಿಸಬೇಕು ಆಗ ಅವರಿಗೆ ನೆನಪುಳಿತದೆ ಯಹ ಬಾಪಕ ಚಿತ್ರ ಹೇ ಮುಖ್ಯ ಕ್ಯೂ ಸಾರಿ ಇಸ್ ಚಿತ್ರಕ್ಕೆ ಹಾಗೆ ಹೊಣಿ ಚಾಯಿ ತಂದೆಯ ಚಿತ್ರನೇ ಮುಖ್ಯವಾದ ಚಿತ್ರ ಆಗಿದೆ ಬರುವಂಥ ಜನರು ಈ ಚಿತ್ರದ ಮುಂದೆ ಸಾಲು ಸಾಲಾಗಿ ನಿಲ್ಲಬೇಕು ಬಾಪ್ಕಾ ಪೈಗಾಂ ಸಾಕೋದೇನ ಪರಮಾತ್ಮನ ಪರಿಚಯದ ಸಂದೇಶ ತಾವು ಎಲ್ಲರಿಗೂ ಕೊಡಬೇಕು ಫಿರ್ ರಚನಾ ಕಿ ನಾಲೆಜ್ ಯ ಚಕ್ರಕ್ಕೆ ಸೇಫ್ ಇರ್ತಾಯ ತಂದೆಯ ಪರಿಚಯ ಆದ ನಂತರ ರಚನೆಯ ಜ್ಞಾನ ಹೇಳಬೇಕು ಈ ನಾಟಕದ ಚಕ್ರ ಹೇಗೆ तिरकते देता है जैसे मसाला कूट कूट कर एकदम महीन बनाया जाता है तुम ईश्वरीय मिशन हो तो अच्छी रीति एक एक बात बुद्धि में बिठानी क्योंकि बाप को न जानने कारण सब निधन के बन पड़े हे गे मसाली ना नाव ಕುಟ್ಟಿ ಕುಟ್ಟಿ ಸಣ್ಣಕ್ಕೆ ಮಾಡ್ತೀವಿ ಹಾಗೆ ನೀವು ಮಕ್ಕಳು ಪರಮಾತ್ಮನ ಪರಿಚಯದ ಜ್ಞಾನವನ್ನು ಜನರ ಬುದ್ಧಿಯಲ್ಲಿ ಕುಟ್ಟಿ ಕುಟ್ಟಿ ಹಾಕಬೇಕು ಯಾಕೆ ಅಂದರೆ ಎಲ್ಲರೂ ನಿರ್ಧರಿಕರಾಗಿದ್ದಾರೆ ತಂದೆ ತಾಯಿಯಾಗಿರುವಂತಹ ಪರಮಾತ್ಮನ ಪರಿಚಯನೇ ಯಾರಿಗೂ ಇಲ್ಲ ತಂದೆ ತಾಯಿ ಇಲ್ಲದ ಮಕ್ಕಳು ಅನಾಥರಾಗ್ಬಿಟ್ಟಿದ್ದಾರೆ ತಂದೆ ತಾಯಿಯ ಪರಿಚಯ ಇಲ್ಲದೇ ಇರುವ ಕಾರಣ ಎಲ್ಲರೂ ಅನಾಥರಾಗಿದ್ದಾರೆ ಅಬ್ಬ ಪರಿಚಯ ದೇನಾ ಹೇ ಬಾಬಾ ಸುಪ್ರೀಂ ಬಾಪ್ ಸುಪ್ರೀಂ ಟೀಚರ್ ಸುಪ್ರೀಂ ಗುರು ತೀನೋಹಿ ಕಹನೆ ಸೆ ಪಿರ್ ಸರ್ವವ್ಯಾಪಿ ಕಿ ಬಾತ್ ಬುದ್ಧಿ ಸೇ ನಿಕೆ ಬಾಬು ಹೇಳ್ತಾರೆ ಪರಮಾತ್ಮನೆ ಪರಮ ತಂದೆ ಪರಮ ಶಿಕ್ಷಕ ಪರಮ ಗುರು ಆಗಿದ್ದಾರೆ ಅಂತ ತಿಳಿಸಿದಾಗ ಸರ್ವವ್ಯಾಪಿಯ ವಿಚಾರ ಅವರ ತಲೆಯಿಂದ ಹೋಗಿಬಿಡ್ತದೆ ಬಾಬಕೋ ಯಾದ್ ಕರ್ನಾಹೇ ತುಮ್ ಪತಿ ಸೆ ಪಾವನ್ ಬನ್ನೆ ಕೇಳಿ ತಭಿ ತುಮ್ ಪವಿತ್ರ ಬನ್ಸಕೆ दैवी गुण भी धारण करने, करप्री पतित पावन आती जो जो दैवी गुण्नू सह धारणे माको सतो प्रधान बनना है, तुम उनको बाप की याद दिलाएंगे इसमें तुम बच्चों का भी कल्याण ತುಂಬಿ ಮನ್ಮನೋಭಾವ ರಹಿ ಎಷ್ಟೆಷ್ಟು ನೀವು ಜನರಿಗೆ ತಂದೆಯ ನೆನಪನ್ನು ಮಾಡಿಸ್ತೀರಿ ಅಷ್ಟೇ ನಿಮಗೂ ಸಹ ಆತ್ಮದ ನೆನಪು ಮತ್ತು ತಂದೆಯ ನೆನಪು ನಿಮ್ಮಲ್ಲಿ ಇರ್ತದೆ ನಿಮ್ಮ ಕಲ್ಯಾಣ ಆಗ್ತದೆ ಜನರಿಗೆ ಎಷ್ಟೆಷ್ಟು ತಿಳಿಸ್ತಾ ಹೋಗ್ತೀರಿ ಅಷ್ಟೇ ನಿಮ್ಮ ಬುದ್ಧಿಯಲ್ಲೂ ಸಹ अधूने पिरतदे धारणे आगतदे तुम पैगंबर हो तो बाप का परिचय देना है एक भी मनुष्य नहीं जिसको यह पता हो कि हमारा बाप बाप भी है टीचर भी है और गुरु है बाप का परिचय सुनने से वह बहुत खुश हो जाएंगे निजवाद संदेश वाह ಅಂದರೆ ಪೈಗಂಬರ್ ನೀವಾಗಿದ್ದೀರಿ ಸಂದೇಶವಾಹಕ ಆಗಿ ನೀವು ತಂದೆಯ ಪರಿಚಯ ಕೊಡಿ ಯಾಕೆ ಅಂದರೆ ಈ ಪ್ರಪಂಚದಲ್ಲಿ ಒಬ್ಬರಿಗೂ ಸಹ ಪರಮಾತ್ಮನ ಪರಿಚಯ ಯಥಾರ್ಥವಾಗಿ ಗೊತ್ತಿಲ್ಲ ಬಾಪ್ಕಾ ಪರಿಚಯ ಸುನ್ನೆಸೆ ವಹ ಬಹುತ್ ಖುಷ್ ಹೋಜಾಂಗಿ ತಂದೆಯ ಪರಿಚಯ ಕೇಳೋದ್ರಿಂದ ಯಾರೆಲ್ಲರೂ ಪರಮಾತ್ಮನನ್ನು ಹುಡುಕ್ತಾ ಇದ್ದಾರೆ ಅಂಥ ಭಕ್ತರಿಗಂತೂ ಅಪಾರ ಖುಷಿಯಾಗಿ ಬಿಡ್ತದೆ ಜಾನ್ತೆ ಹೋ ಅಬ್ ಗೀತಾ ಸಾಥ್ ಫಿರ್ ಮಹಾಭಾರತ ಲಡಾಯ ದಾಯಿ ಅಬ್ಬರ ತೋ ಕೈ ಲಡಾಯಿ ಬಾತ್ನ ತುಮಾರಿ ಲಡಾಯಿ ಲಡಾಯ ಬಾಪಕೋ ಯಾದ ಕರ್ಣೆ ಭಗವದ್ಗೀತೆಯಲ್ಲಿ ಮಹಾಭಾರತ ಯುದ್ಧದ ವರ್ಣನೆಯೂ ಬರ್ತದೆ ಬಾಬಾ ಹೇಳ್ತಾರೆ ನೀವು ಯಾರ ಜೊತೆಗೂ ಯುದ್ಧ ಮಾಡಬೇಕಿಲ್ಲ ನಿಮ್ಮ ಯುದ್ಧ ಮಾಯೆ ಜೊತೆಗೆ ಇದೆ ಬಾಬಾವನ್ನ ನೆನಪು ಮಾಡುವಾಗ ಮೊದಲು ಯುದ್ಧ ಮಾಡಬೇಕಾಗ್ತದೆ ಪಢಾಯಿ ಅಲಗೆ ಬಾಕಿ ಲಡಾಯಿ ಹೇಯಮೆ ಕ್ಯೋಂಕಿ ಸಬ್ ಹೇ ದೇಹ ಅಭಿಮಾನಿ ಜ್ಞಾನ ಕೇಳುವಾಗ ಯುದ್ಧ ನಡೆಯೋದಿಲ್ಲ ನೆನಪು ಮಾಡುವಾಗ ಯುದ್ಧ ನಡೀತದೆ ಯಾಕೆಂದರೆ ಎಲ್ಲರೂ ದೇಹ ಅಭಿಮಾನದಲ್ಲಿ ಇದ್ದಾರೆ ಪಹಲೆ ಪಹಲೆ ದೇಹಿ ಅಭಿಮಾನಿ ಬನನಾಯೆ या पक्का कराओ कि वह बाप टीचर गुरु है। अभी हम उनकी सुने या तुम्हारी सुने मदल नहीं आत्माभिमानी आगे नरमात्माभिमानी आगे परमात्मे बंद ज्ञान तड़स्तार है ना कौन ಅಥವಾ ದೇಹಧಾರಿಗಳ ಮಾತನ್ನು ಕೇಳಬೇಕು ಬಾಪ್ ಕಹತೆ ಬಚ್ಚೆ ಪೂರಾ ಪೂರಾ ಶ್ರೀಮತ್ ಪರ್ಚನ್ನ ಹೇ ಶ್ರೇಷ್ಠ ಬನನೆ ಕೇಳಿ ತಂದೆ ಹೇಳ್ತಾರೆ ನೀವೇನಾದರೂ ಶ್ರೇಷ್ಠ ಆಗಬೇಕು ಅಂದರೆ ನನ್ನ ಮತದಂತೆ ಸಂಪೂರ್ಣವಾಗಿ ನಡಿಬೇಕು ಹಂಯಹಿ ಸೇವಾ ಕರ್ತೆ ಈಶ್ವರ್ಯ ಮತ ಪರ್ಚಲೋ ತೋ ತುಮಾರೇ ವಿಕರ್ಮ ವಿನಾಶೋಂಗಿ ಬಾಪ್ಕಿ ಶ್ರೀಮಥೆ ಮಾಮೇಕಂ ಯಾದ್ಕರು ತಂದೆಯ ಆದೇಶ ಆಗಿದೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮಗಳು ವಿನಾಶ ಆಗ್ತವೆ ವಿಕರ್ಮ ವಿನಾಶ ಮಾಡಿಕೊಳ್ಳಿಕ್ಕೆ ಸದಾ ನನ್ನನ್ನು नेनपो माड़ता रे मेकम याद करो सृष्टि का चक्र जो समझाते हैं यह भी उनकी मत है तुम भी पवित्र बनेंगे बाप को याद करेंगे तो बाप कहते मैं साथ ले जाऊंगा सृष्टि चक्र द्ञान तलस्तान आ चक्रवन ಅರ್ಥ ಮಾಡಿಕೊಂಡು ಅದರ ಬಗ್ಗೆನೂ ಮನನ ಚಿಂತನೆ ಮಾಡ್ತಿರಬೇಕು ಜೊತೆಗೆ ಪವಿತ್ರ ಆಗಿ ತಂದೆಯನ್ನು ನೆನಪು ಮಾಡಬೇಕು ಎಷ್ಟೆಷ್ಟು ಪವಿತ್ರ ಆಗ್ತೀವಿ ಅಷ್ಟೇ ಬಾಬಾ ಮಕ್ಕಳನ್ನು ತಮ್ಮ ಜೊತೆ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಬಾಬಾ ಬೇಹದ್ಕಾ ರೂಹಾನಿ ಪಂಡಾಹೆ उनको बुलाते हैं पतित पावन हमको पावन बनाकर इस पतित दुनिया से ले चलो बाबा आत्मिक मार्गदर्शक आगदा ना कर्दे नम्म पावन माड़ी कर्कंड तो वह जिस्मानी पंडे होते हैं यह रूहानी पंडा है ಯಹ ಹಂಕೋ ಪಡಾತೆ ಲೌಕಿಕದಲ್ಲಿ ಯಾತ್ರೆ ಮಾಡಿಸೋರು ದೇಹಧಾರಿಗಳು ಇರ್ತಾರೆ ಇಲ್ಲಿ ಆತ್ಮಿಕ ಯಾತ್ರೆ ಮಾಡಿಸೋನು ಆತ್ಮಿಕ ಗೈಡ್ ಆತ್ಮಿಕ ಮಾರ್ಗದರ್ಶಕ ಶು ಬಾಬಾ ಆಗಿದ್ದಾರೆ ಪಡಾತೆಯೇ ಬಚ್ಚೋಂಕೋ ಕಹತೆ ಚಲತೆ ಫಿರ್ತೆ ಉಠತೆ ಬಾಪಕೋ ಯಾದ್ ಕರ್ತೆರೋ ಆ ತಂದೆನೇ ಬಂದು ನಮಗೆ ओदस्ता हेल्तर मक्ड़े ओडाड़ता नडदाड़ता कूड़ा ऐलो निरंतर ने इसमें अपने को थकाने की भी दरकार नहीं बाबा देखते हैं कभी कभी बच्चे सवेरे सवेरे आकर बैठते हैं तो जरूर थक जाते होंगे ಯಥ ಸಹಜ ಮಾರ್ಗ ಹಠಸೇ ನಹಿ ಬೈಠನ ಬಲ್ಚಕ್ರ ಲಗಾವೋ ಗೂಮೋ ಫಿರೋ ಬಹುತ್ ಬಹುತ್ರುಚಿಸೇ ಬಾಬಕೋ ಯಾದ್ಕರು ಬಾಬಾ ಹೇಳ್ತಾರೆ ಇದರಲ್ಲಿ ಸುಸ್ತಾಗುವ ಮಾತೇ ಇಲ್ಲ ಆದರೆ ಬಾಬಾ ನೋಡ್ತಾರೆ ಮಕ್ಕಳಲ್ಲಿ ಕೆಲವರು ಬೆಳಗ್ಗೆ ಬೆಳಗ್ಗೆ ಬಂದು ಕೂತಾಗ ಸುಸ್ತಾಗಿರ್ತಾರೆ ಬಾಬಾ ಹೇಳ್ತಾರೆ ಆ ಥರ ಸುಸ್ತಾದರೆ ನಿದ್ದೆ ಬಂದರೆ ಸ್ವಲ್ಪ ಓಡಾಡ್ರಿ ಗಾಳಿಗೆ ಹೋಗಿ ಬನ್ನಿ ಇದು ಸಹಜವಾದ ಮಾರ್ಗ ಏನೇ ಮಾಡಿದ್ರು ಬಾಬೋರ್ನ ಮರಿಬೇಡಿ ರುಚಿಯಿಂದ ಬಾಬೋರ್ನ ನೆನಪು ಮಾಡಿರಿ ಅಂದರ್ಸೆ ಬಾಬಾ ಬಾಬಾ ಕಿ ಉಚ್ಚಲ್ ಆ ನೀಚಾಯಿ ಉಚ್ಛಲ್ ಉನ್ಕೋ ಆಯೇಗಿ ಜೊ ಹರದಂ ಬಾಪಕೋ ಯಾದ ಕರ್ತೆ ರಹೇ ಒಳಗಿಂದ ಬಾಬಾ 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 ಎಂಬ ಉತ್ಸಾಹ ಬರ್ತಾ ಇರಬೇಕು ಯಾರು ತಂದೆ ನೆನಪಲ್ಲಿ ಇರ್ತಾರೋ ಅವರಿಗೆ ಆ ಒಂದು ಉತ್ಸಾಹ ಬರ್ತಾ ಇರ್ತದೆ ಕುಚ್ ನ ಕುಚ್ ಅವ್ರ ಬಾತೆ ಜೋ ಬುದ್ಧಿ ಮೇ ಯೆ ಉಕೋ ನಿಕಾಲ ಚಾ ತಂದೆಯ ನೆನಪು ಮಾಡುವಾಗ ಇತರ ಮಾತುಗಳನ್ನು ಬುದ್ಧಿಯಿಂದ ತೆಗೆಯಬೇಕು ಕೆ ಸಾಥ್ ಅತೀ ಪ್ಯಾರ್ರೇ ಅತೀಂದ್ರಿಯ ಸುಖ ಭಾಸತಾರೆ ತಂದೆಯ ಮೇಲೆ ಮಕ್ಕಳಿಗೆ ಅತಿಯಾದ ಪ್ರೀತಿ ಇರಬೇಕು ಪ್ರೀತಿಯಿಂದ ನೆನಪು ಮಾಡಿದಾಗ ಅತೀಂದ್ರಿಯ ಸುಖದ ಅನುಭವ ಆಗ್ತದೆ तुम बाप की याद में लग जाएंगे तब सतो प्रधान बन जाएंगे फिर तुम्हारी खुशी का पारावार नहीं रहे सतो प्रधान आगेबिट्रे निमें अपार खुशिया अनुभव आगब आ खुशी के मिते अपरिमितं खुशन ನೀವು ಅನುಭವಿಸ್ಬೋದು ಇನ್ ಬಾತೋಂಕಾ ವರ್ಣನ್ ಹೇ ಕಿ ಅತೀಂದ್ರಿಯ ಸುಖ ಗೋಪ ಗೋಪಿ ಹೊಂಸೆ ಪೂಚೋ ಜಿನ್ಕೋ ಭಗವಾನ್ ಬಾಪ ಪಢಾತೆ ಅದಕ್ಕಾಗಿ ಭಾಗವತದಲ್ಲಿ ವರ್ಣನೆ ಇದೆ ಅತೀಂದ್ರಿಯ ಸುಖ ಕೇಳಬೇಕಾದ್ರೆ ಗೋಪಿ ಗೋಪ ಗೋಪಿಯರಿಗೆ ಕೇಳಿರಿ ಎಂದು ಬರೆಯಲಾಗಿದೆ आ गोप गोपियरों ना वागिते वे नमगे भगवंता सदगति का वर्षा भी एक बाप से मिलता है सबको सदगति मिलनी है जरूर पहले सब जाएंगे शांति धाम यह बुद्धि में होना चाहिए कि बाप हमको सदगति दे रहे बाप की महिमा भी ಬತಾನೆ ಸದ್ಗತಿಯ ಆಸ್ತಿ ಪರಮಾತ್ಮ ಕೊಡ್ತಾನೆ ಮೊದಲು ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ತಾನೆ ನಂತರ ಸುಖಧಾಮಕ್ಕೆ ಕಳಿಸ್ತಾನೆ ಶಾಂತಿಧಾಮೆ ಸಬ್ ಆತ್ಮ ರಹತಿ ವ ಸ್ವೀಟ್ ಹೋಮ್ ಸೈಲೆನ್ಸ್ ಹೋಮ್ ಟವರ್ ಆಫ್ ಸೈಲೆನ್ಸ್ ಶಾಂತಿಧಾಮ ಎಲ್ಲ ಆತ್ಮರ ಮನೆಯಾಗಿತ್ತು ಕೊನೆಗೆ ಎಲ್ಲರೂ ಅಲ್ಲಿಗೆ ಹೋಗಬೇಕು ಶಾಂತಿಧಾಮಕ್ಕೆ ಶಾಂತಿಯ ಶಿಖರ ಅಂತ ಹೇಳಲಾಗ್ ಮಧುರ ಮನೆ ಅಂತನೂ ಹೇಳಲಾಗ್ತದೆ ಉಸ್ಕೋ ಇನ್ ಆಂಖೆ ಕೋಯಿ ನ ಸಖಿ ಆ ಶಾಂತಿಧಾಮವನ್ನು ಈ ಸ್ಥೂಲ ಕಣ್ಣುಗಳಿಂದ ನೋಡಲಿಕ್ಕೆ ಆಗೋದಿಲ್ಲ ಸೈನ್ಸ್ ವಾಲುಂಕಿ ಬುದ್ಧಿ ತೋ ಯಹಾ ಇನ್ ಯಂಖೋಸೆ ಜೋ ಚೀಜ್ ಉಸ್ಪರ ಹಿ ಚಲ್ತಿ ಚಲತಿ ತೋ ಇನ್ ಆಂಖೋಸೆ ಕೊ ನ ಸಕೆ ವಿಜ್ಞಾನಿಗಳ ಬುದ್ಧಿ ಎಲ್ಲಿವರೆಗೆ ಹೋಗ್ತದಂದರೆ ಎಲ್ಲಿವರೆಗೆ ಕಣ್ಣಿಗೆ ಕಾಣುವಂಥ ವಸ್ತುಗಳಿವೆ ಅಲ್ಲಿವರೆಗೆ ಹೋಗ್ತದೆ ಅದಕ್ಕಿಂತ ಆಚೆ ಇರುವಂಥ परमधाम विज्ञानी गे स्थूल साधन मूलक परमधाम तलपली आगोद समझ सकते जब आत्मा को ही नहीं देख सकते तो बाप को फिर कैसे देखें यह समझ की बात है ना इन आँखों से देखा नहीं जाता ಆತ್ಮನನ್ನು ಈ ಕಣ್ಣಿಂದ ನೋಡಲಿಕ್ಕಾಗೋದಿಲ್ಲ ಹಾಗೆ ಆತ್ಮಗಳ ತಂದೆಯಾದಂತಹ ಪರಮಾತ್ಮನನ್ನು ಈ ಕಣ್ಣುಗಳಿಂದ ನೋಡಲಿಕ್ಕಾಗೋದಿಲ್ಲ ಹಾಗೆ ನಮ್ಮ ಮನೆಯಾದಂಥ ಶಾಂತಿ ಧಾಮವನ್ನು ಸಹ ಈ ಕಣ್ಣುಗಳಿಂದ ನೋಡಲಿಕ್ಕೆ ಆಗೋದಿಲ್ಲ ಅಬ್ಬಾಪ್ ಕಹತೆ ಮುಜೆ ಯಾದ್ಕರೋ ತೋ ಪಾಪ ಭಸ್ಮ ಹೋಜಾಂಗಿ ಯಹ ಕಾ पूरा समझ नहीं सकते तो श्री कृष्ण के लिए कह देते श्री कृष्ण को बहुत याद करते हैं दिन प्रतिदिन व्यभिचारी होते जाते भक्ति में भी पहले एक शिव की भक्ति करते वह है अव्यभिचारी भक्ति फिर लक्ष्मी नारायण की भक्ति ऊंचते ऊंच तो है भगवान ಬಾಬಾ ಹೇಳ್ತಾರೆ ಭಗವಾನ ವಾಚ ಅಂದರೆ ಪರಮಾತ್ಮ ಶಿವನ ವಾಚ್ಯ ಆದರೆ ಲೌಕಿಕದಲ್ಲಿ ಜನ ಶ್ರೀಕೃಷ್ಣ ವಾಚ ಅಂತ ತಿಳ್ಕೊಂಡಿದ್ದಾರೆ ಕೃಷ್ಣನನ್ನೇ ನೆನಪು ಮಾಡ್ತಾರೆ ಆದರೆ ವಾಸ್ತವಿಕವಾಗಿ ವ್ಯಭಿಚಾರಿ ಭಕ್ತಿ ಅಂದರೆ ಒಬ್ಬ ಶಿವನನ್ನು ಪೂಜೆ ಮಾಡೋದು ಶಿವನ ಉಪಾಸನೆ ಮಾಡೋದು ಶಿವನ ನೆನಪು ಮಾಡುವುದೇ ಅವ್ಯಭಿಚಾರಿ ಭಕ್ತಿ ಆಗಿದೆ ಇನ್ನು ದೇವತೆಗಳನ್ನು ಮನುಷ್ಯರನ್ನು ನೆನಪು ಮಾಡುವುದು ವ್ಯಭಿಚಾರಿ ಭಕ್ತಿ ಆಗಿದೆ ವಹಿ ವರ್ಷ ದೇತೇ ಹೇ ವಿಷ್ಣು ಬನ್ನೇಕ ತುಮ್ ಶಿವ ವಂಶಿ ಬನ್ ಫಿರ್ ವಿಷ್ಣು ಪುರಿಕೆ ಮಾಲಿಕ್ ಬಂತೆ ಬಾಬಾ ಹೇಳ್ತಾರೆ ವಿಷ್ಣುಪುರಿಗೆ ಮಾಲೀಕ ಆಗುವಂಥ ಆಸ್ತಿ ಆ ಶಿವ ಪರಮಾತ್ಮ ಕೊಡ್ತಾನೆ ಆದ್ದರಿಂದ ಮೊದಲು ನಾವು ಶಿವ ವಂಶಿಯಾಗಿ ಮುಂದೆ ವಿಷ್ಣುಪುರಿಯ ಮಾಲೀಕ ಆಗ್ತೇವೆ ಮಾಲಾ ಹಿ ತಬ್ ಜ ಪಹಲಾ ಪಾಠ ಅಚ್ಚಿ ತರಹ ಪಡ್ತೇ ಬಾಬಾ ಹೇಳ್ತಾರೆ ಮಾಲೆಯಲ್ಲಿ तंद हणिड़े मदलने पाठ पक्का मड़को बी को बाप को याद करना कोई मासी का घर नहीं मन बुद्धि को सब तरफ से हटाकर एक तरफ लगाना है जो कुछ इन आँखों से देखते हो उनसे बुद्धियोग हटा दो माँ में कम याद करो इसमें मुंझना नहीं मनसु बुद्धियां एल कड़ तक जो जोड़ीर इमें संशयने बरबार बापिस रथ में बैठे है उनकी महिमा करते हैं वह है निराकार इन द्वारा तुमको घड़ी घड़ी याद दिलाते हैं ತುಮನ್ಮನೋಭಾವ ಹೋರಹೆ ಈ ಬ್ರಹ್ಮಾರವರ ರಥದಲ್ಲಿ ಕುಳಿತು ಶಿವಬಾಬಾ ನಮಗೆ ಶಿಕ್ಷಣ ಕೊಡ್ತಾರೆ ಆದ್ದರಿಂದ ನಾವು ಆ ನಿರಾಕಾರ ತಂದೆಯ ಮಹಿಮೆನೆ ಮಾಡಬೇಕು ಗಳಿಗೆ ಗಳಿಗೆಗೂ ಅವನನ್ನು ನೆನಪು ಮಾಡುವಂತಹ ಪುರುಷಾರ್ಥ ಮಾಡಬೇಕು ಮೊದಲು ಮನ್ಮನಾಭವಗೆ ನಂತರ ತಂದೆಯನ್ನ ನೆನಪು ಮಾಡಬೇಕು ಗೋಯಾ ತುಮ್ ಸಬ್ ಪರ ಉಪಕಾರ ಕರ್ತೆ ತುಮ್ ಖಾನಾ ಪಕಾನೆ ವಾಲೋಂ ಕೋ ಭಿ ಕಹತೆ ಹೋ ಶಿವಬಾಬಾ ಕೋ yaad ಕರ್ bhojan બના ತೋ ಖಾನೆ ವಾಲೋಂ ಕಿ ಬುದ್ಧಿ ಶುದ್ಧ ಹೋ ಜಾಯೇ ಬಾಬಾ ಹೆಳ್ತರೆ ನೀವು ಬಾಬೋರನ್ನ ನೆನಪು ಮಾಡ್ತಾ ಇರಿ ಜನರಿಗೂ ನೆನಪು ಮಾಡೋದನ್ನು ಕಲಿಸ್ರಿ ಆಗಾಗ ನೆನಪು ಮಾಡಿಸ್ರಿ ಅಡುಗೆ ಮಾಡೋರಿಗೂ ಸಹ ನೀವು ಆಗಾಗ ಹೋಗಿ ಹೇಳ್ತಾ ಇರಬೇಕು ತಂದೆಯ ನೆನಪು ಮಾಡ್ತಾ ಅಡುಗೆ ತಯಾರು ಮಾಡಬೇಕು ಆಗ ಅದನ್ನು ಊಟ ಮಾಡುವಂಥವರ ಬುದ್ಧಿಯು ಶುದ್ಧ ಆಗ್ತದೆ ಏಕ್ ದೋಕೋ ಯಾದ ದಿಲಾ हरे कुछ न कुछ समय याद करते कोई आधा घंटा बैठते कोई दस मिनट बैठते अच्छा पाँच मिनट भी प्यार से बाप को याद किया तो राजधानी में आ जाएंगे यहाँ स्वलपला स्वल सल्प समय बाबो नेनपू माड़े मातर केलोर आधा घंटे मातरे केलोर के हत निष मातरे ಕೆಲವ್ರು ಐದೇ ನಿಮಿಷ ಪ್ರೀತಿಯಿಂದ ಬಾಬೋರ್ನ ನೆನಪು ಮಾಡಿದರೆ ಅವರು ಸಹ ರಾಜಧಾನಿಗೆ ಬಂದುಬಿಡ್ತಾರೆ ರಾಜಾ ರಾಣಿ ಹಮೇಶ ಸಬ್ಕೋ ಪ್ಯಾರ್ ಕರ್ತೆ ತುಂಬಿ ಪ್ಯಾರ್ ಕೆ ಸಾಗರ್ ಬಂತೇ ಇಸ್ಲಿಯೇ ಸಬ್ ಪ್ಯಾರ್ ಪ್ಯಾರತಾಯ ಬಾಬಾ ಹೇಳ್ತಾರೆ ರಾಜಾ ರಾಣಿ ಅಥವಾ ರಾಜ್ಯದ ಅಧಿಕಾರಿಗಳಿಗೆ ಪ್ರಜೆಗಳ ಮೇಲೆ ಪ್ರೀತಿ ಇರ್ತದೆ ನೀವು ಪ್ರೇಮದ ಸಾಗರ ಆಗಿದ್ದೀರಿ ತಂದೆಯ ಸಮಾನ ಪ್ರೇಮದ ಸಾಗರ ಆಗ್ತಾ ಇದ್ದೀರಿ ಆದ್ದರಿಂದ ನಿಮಗೂ ಎಲ್ಲರ ಮೇಲೆ ಪ್ರೀತಿ ಇರಬೇಕು ಬಾಪ ಪ್ಯಾರ್ ಕಾ ಸಾಗರ್ಹೇ ತೋ ಬಚ್ಚೋಂಕಾ ಬಿ ಜರೂರ್ ಐಸಾ ಪ್ಯಾರ್ ಹೋಗ ತ ವಹ ಭಿ ಐಸಾ ಪ್ಯಾರ ರೇಗ ನೀವು ಪ್ರೇಮ ಸಾಗರನ ಮಕ್ಕಳು ಇಲ್ಲಿ ನಿಮಗೆ ಎಲ್ಲರ ಮೇಲೆಯೂ ಪ್ರೀತಿ ಇರಬೇಕು ಆಗ ಭವಿಷ್ಯದಲ್ಲಿಯೂ ಸಹ ನಿಮಗೆ ಎಲ್ಲರ ಮೇಲೆ ಪ್ರೀತಿ ಬರ್ತದೆ ಬಚ್ಚೋಕಾ ಭೀ ಬಹುತಾ ಹ್ಯಾರ ಭೀ ಬೇಹದ ಕಾಂ ತೋ ಪ್ಯಾರ ಕಾ ನಾಮ ನಾರ ಹೇ ವಹ ಯಹ ಕಾಮ್ ಕಟಾರೀಕಿ ಹಿಂಸ ನಹಿ ಹೋತಿ ಸತ್ಯಯುಗದ ಪ್ರಪಂಚದಲ್ಲಿ ಪ್ರೀತಿನೇ ಪ್ರೀತಿ ಇದೆ ಸಂಗಮಯುಗದಲ್ಲೂ ಸಹ ತಂದೆ ಮಕ್ಕಳ ಪ್ರೀತಿ ಇದೆ ಆದರೆ ಇಂದು ಕಲಿಯುಗದಲ್ಲಿ ಪ್ರೀತಿ ಅನ್ನೋದು ಇಲ್ಲವೇ ಇಲ್ಲ ಎಲ್ಲರೂ ವಿಕಾರದ ಹಿಂಸೆ ಮಾಡ್ತಾ ಇದ್ದಾರೆ विकार्ता इसलिए भारत की महिमा जो पवित्र देश था उसकी महिमा अपरंपार गाई हुई है भारत जैसा देश कोई है नहीं भारत महिमे अपरंपार दे। या वंदु समय के भारत पवित्र देश आगे तो स्वर्ग आगे ಈ ಸಬ್ಸೆ ಬಡ ತೀರ್ಥ ಬಾಪ ಯ ಆಕರ್ ಸಬ್ ಕಿ ಸೇವಾ ಕರ್ತೆ ಸಬ್ಕೋ ಪಡಾತೆ ಭಾರತ ಎಲ್ಲ ದೇಶಗಳಲ್ಲಿ ಮಹಾನ್ ತೀರ್ಥಸ್ಥಾನ ಆಗಿದೆ ಯಾಕೆ ಅಂದರೆ ಪರಮಾತ್ಮ ಭಾರತದಲ್ಲಿ ಬಂದು ಭಾರತದ ಹಾಗೂ ಜಗತ್ತಿನ ಸೇವೆ ಮಾಡ್ತಾರೆ ತುಮ್ಸೆ ಕೊಯಿ ಪೂಚತೆ कि तुम क्या सेवा करते हो बोलो तुम चाहते हो भारत पावन हो अपतित है तो हम श्रीमत पर भारत को पावन बनाते हैं सबको कहते हैं बाप को याद करो तो पतित से पावन बन जाए यह हम रूहानी सेवा कर रहे जना कहता रहे न्यू भारत द सेवे ಏನು ಮಾಡ್ತಾಯಿದ್ದೀರಿ ಯಾವ ರೀತಿಯಲ್ಲಿ ಮಾಡ್ತಾಯಿದ್ದೀರಿ ಆಗ ತಿಳಿಸಿರಿ ನಾವು ಭಾರತವನ್ನು ಪವಿತ್ರ ದೇಶವನ್ನಾಗಿ ಮಾಡ್ತಾ ಇದ್ದೀವಿ ಭಾರತ ಪವಿತ್ರ ಆಗಬೇಕಾದ್ರೆ ಮೊದಲು ಎಲ್ಲರೂ ಪರಮಾತ್ಮನ ನೆನಪು ಮಾಡಿ ಪವಿತ್ರ ಆಗಬೇಕು ಹೀಗೆ ಜನರನ್ನು ಪತಿತರಿಂದ ಪಾವನ ಮಾಡುವಂಥ ಸೇವೆ ನಾವು ಮಾಡ್ತಾ ಇದ್ದೀವಿ ಭಾರತ್ ಜೋ ಸಿರ್ತಾಜ್ ಪೀಸ್ ಪ್ರಾಸ್ಪರಿಟಿ ಥಿ ವ ಫಿರ್ಸೆ ಬನಾರೈ ಶ್ರೀಮತ್ ಪರ್ ಕಲ್ಪ ಪಹ್ಲೆ ಮುವಾಫಿಕ್ ಡ್ರಾಮಾ ಪ್ಲ್ಯಾನ್ ಅನುಸಾರ್ ಜನರಿಗೆ ತಿಳಿಸಿ ಭಾರತ ಮೊದಲು ಏನು ಚಿನ್ನದ ಪಕ್ಷಿ ಸ್ವರ್ಣಭೂಮಿ ಆಗಿತ್ತು ಆ ಥರ ನಾವು ಪುನಃ ಭಾರತದಲ್ಲಿ ಸುಖ ಶಾಂತಿ ಸಮೃದ್ಧಿಯ ರಾಜ್ಯ ಸ್ಥಾಪನೆ ಮಾಡ್ತಾ ಇದ್ದೀವಿ ಪರಮಾತ್ಮನ ಶ್ರೀಮತದ ಆಧಾರದಿಂದ ಶ್ರೀಮತದಿಂದ ನಾವು ಭಾರತವನ್ನು ಸ್ವರ್ಗ ಮಾಡ್ತಾ ಇದ್ದೇವೆ ಅಂತ ತಿಳಿಸ್ರಿ ಮನುಷ್ಯ ಚಾಹತೆ ಹೇ ವರ್ಲ್ಡ್ ಪೀಸ್ ಸೋಹಂ ಕರ್ರಹೇ ಜನ ಶಾಂತಿಯನ್ನು ಬಯಸ್ತಾ ಇದ್ದಾರೆ विश्वदले शांतिय स्थापने आगले ಅಂತ ಹೇಳ್ತಾ ಇದ್ದಾರೆ ಆ ಕೆಲಸ ನಾವು ಮಾಡುತ್ತಾ ಇದ್ದೇವೆ યહ ભી બાબા જાણતે હૈ કી તુમ કોઈ اتنا યાદ થોડે હી કરતે બાબા કો ઇસમે મહેનત હૈ યાદ સે હી તુમારી કર્મಾತೀತ અવસ્થા આયે બાબાને કો ಗೊತ್ತા હતાદે ನಾನು ಎಷ್ಟು ಹೇಳಿದರೂ ಮಕ್ಕಳು ನಾನು ಹೇಳುವ ಮಟ್ಟದಲ್ಲಿ ನನ್ನನ್ನು ನೆನಪು ಮಾಡ್ತಿಲ್ಲ ನೆನಪು ಮಾಡಲಿಕ್ಕೆ ಪರಿಶ್ರಮ ಬೇಕಾಗ್ತದೆ ಆದರೆ ಆಗಲಿ ನೀವು ಬಾಬವ್ರನ್ನ ನೆನಪು ಮಾಡಬೇಕು ನೆನಪು ಮಾಡಿದರೆ ಮಾತ್ರ ಕರ್ಮಾತೀತ ಅವಸ್ಥೆಗೆ ತಲುಪ್ತಿರಿ ಜೊತೆ ಜೊತೆಗೆ ನೀವು ಸ್ವದರ್ಶನ ಚಕ್ರಧಾರಿಯು ಆಗಬೇಕು ಇನ್ಕಾ ಅರ್ಥ ಬಿ ಕಿಸ್ಕೋ ಬುದ್ಧಿಮೆ ನಹಿ ತೋ ಕಿತನಿ ಬಾತೆ ಲಿಖದಿಯೇ ಸ್ವದರ್ಶನ ಚಕ್ರಧಾರಿ ಶಬ್ದದ ಅರ್ಥ ಯಾರಿಗೂ ಗೊತ್ತಿಲ್ಲ ಶಾಸ್ತ್ರದಲ್ಲಿ ಈ ಚಕ್ರದ ಬಗ್ಗೆ ಏನೆಲ್ಲ ಕಥೆಗಳನ್ನು बरदिटे बाप कहते जो कुछ पढ़े हो वह सब भूल जाना अपने को आत्मा बाबा हेतर ऐने ओद अद् मरी आत्मा अंतु यह बाप की पढ़ाई है। ವಹಿ ಸಾಥ್ ಚಲನಾಯಿ ಅವ್ರು ಕುಚ್ಚ ಸಾಥ ಸಾಥನಹಿ ಚಲೇಗ ಬಾಬ ಹೇಳ್ತಾರೆ ತಂದೆ ಸಂಗಮ ಯುಗದಲ್ಲಿ ಯಾವ ಶಿಕ್ಷಣ ಕೊಡ್ತಾ ಇದ್ದಾರೆ ಆ ಶಿಕ್ಷಣ ಮಾತ್ರ ನಿಮ್ಮ ಜೊತೆಗೆ ಬರ್ತದೆ ಬೇರೆ ಯಾವ ವಸ್ತುಗಳು ಯಾವ ವ್ಯಕ್ತಿಗಳು ನಿಮ್ಮ ಜೊತೆಗೆ ಬರೋದಿಲ್ಲ छोटे छोटे बच्चों को भी कम मत समझो जितने छोटे उतना बहुत नाम निकाल सकते छोटी छोटी बच्चियाँ बैठ बड़े बड़े बुजुर्गों को समझाएंगी तो कमाल कर दिखाएंगे उन्हों को भी आप समान बनाना है चिक्का चिक्का मकड़ी को ಅವರು ಕಡಿಮೆ ಅಂತ ತಿಳ್ಕೊಬೇಡ್ರಿ ಚಿಕ್ಕ ಚಿಕ್ಕ ಮಕ್ಕಳು ಹಿರಿಯರಿಗೆ ಜ್ಞಾನ ತಿಳಿಸಿದರೆ ವಯಸ್ಸಾದವರಿಗೆ ಜ್ಞಾನ ತಿಳಿಸಿದರೆ ಅವರು ಅದ್ಭುತ ಕಾರ್ಯ ಮಾಡಿ ತೋರಿಸ್ತಾರೆ ಓನೋಕೋ ಬಿ ಆಪ್ ಸಮನ್ ಬನಾನ ಕೋಯಿ ಪ್ರಶ್ನ ಪೂಜೆ ತೋ ರೆಸ್ಪಾನ್ಸ್ ದೇ ಸಖೆ ಐಸಿ ತಯಾರಿ ಕರು ಚಿಕ್ಕ ಮಕ್ಕಳಿಗೂ ಸಹ ನೀವು ಜ್ಞಾನ ತಿಳಿಸಿ ನಿಮ್ಮ ಸಮಾನ ಮಾಡಿರಿ ಯಾರೇ ಪ್ರಶ್ನೆ ಕೇಳಿದರೂ ಉತ್ತರ ಕೊಡೋದಕ್ಕೆ ಅವರು ಸಿದ್ಧರಾಗಬೇಕು ಫಿರ್ ಜಹಾ ಜಹಾ ಸೆಂಟರ್ಸ್ ಹೋ ಮ್ಯೂಸಿಯಮ್ ಹೋ ಕೋ ಭೇಜ್ ದೇ ಐಸೆ ಗ್ರೂಪ್ ತಯಾರು ಕರು ಟೈಮ್ ತೋ ಹೇ ಐ ಸಿ ಐ ಸಿ ಸರ್ವಿಸ್ಕರು ಬಾಬಾ ಹೇಳ್ತಾರೆ ಚಿಕ್ಕ ಚಿಕ್ಕ ಕುಮಾರಿಯರನ್ನು ಈ ಥರ ತರಬೇತಿ ಕೊಟ್ಟು ತಯಾರು ಮಾಡಿ ನಂತರ ಅವರನ್ನು ಎಲ್ಲೆಲ್ಲಿ ಮ್ಯೂಸಿಯಂ ಇರ್ತದೆ ಅಲ್ಲಲ್ಲಿ ಸೇವೆಗಾಗಿ ಕಳಿಸ್ರಿ ಬಡೆ ಬುಜುರ್ಗೋಂಕೋಬಿ ಛೋಟಿ ಕುಮಾರಿಯ ಬೈಠ ಸಂಜಾಯ ತೋಕಮಾರ್ಲೆ ಚಿಕ್ಕ ಚಿಕ್ಕ ಕುಮಾರಿಯರು ವಯಸ್ಸಾದ ವ್ಯಕ್ತಿಗಳಿಗೆ ಜ್ಞಾನ ಹೇಳಿದರೆ ಕೇಳುವಂಥವರು ಚಕಿತ ಆಗ್ತಾರೆ ಅವರಿಗೆ ಆಶ್ಚರ್ಯ ಆಗ್ತದೆ ಕೋಯಿ ಪೂಚೆ ತುಮ್ಕಿಸ್ಕೆ ಬಚ್ಚೆಯು ಬೋಲೋ ಹಂಶಿವ್ ಬಾಬಾ ಕೆ ಬಚ್ಚೆ ವಹ ನಿರಾಕಾರೆ ಆಗ ಜನ ಕೇಳ್ಬೋದು ನೀವು ಯಾರ ಮಕ್ಕಳು ಅಂತ ಆವಾಗ ಹೇಳಬೇಕು ನಾವು ಶಿವ ತಂದೆಯ ಮಕ್ಕಳು ಶುಭಾಭವ್ರ ಮಕ್ಕಳು ಆ ಶಿವ ತಂದೆ ನಿರಾಕಾರ ಆಗಿದ್ದಾನೆ ಬ್ರಹ್ಮ ತನ್ಮೆ ಆಕರ್ ಹಮ್ಕೋ ಪಢಾತೇಹೇ ಇಸ್ ಪಢಾಯಿ ಸೇಹಿ ಹಮ್ಕೋ ಯಹ ಯಹಲಕ್ಷ್ಮೀನಾರಾಯಣ್ ಬನನಾಯ್ ಸತ್ಯುಗಾದಿ ಮೇ ಇನ್ ಲಕ್ಷ್ಮೀನಾರಾಯಣಕ ರಾಜತಾನ ಆ ನಿರಾಕಾರ ತಂದೆ ಸಾಕಾರ ಬ್ರಹ್ಮಾರವರ ದೇಹದಲ್ಲಿ ಬಂದು ನಮಗೆ ಓದಿಸ್ತಾ ಇದ್ದಾರೆ ಅಂತ ತಿಳಿಸ್ರಿ ಈ ಶಿಕ್ಷಣದಿಂದ ಈ ವಿದ್ಯಾಭ್ಯಾಸದಿಂದ ಪರಮಾತ್ಮ ನಮಗೆ ಲಕ್ಷ್ಮೀ ನಾರಾಯಣರನ್ನಾಗಿ ಮಾಡ್ತಾ ಇದ್ದಾನೆ ಈ ವಿದ್ಯಾಭ್ಯಾಸದಿಂದ ನಾವು ಲಕ್ಷ್ಮೀನಾರಾಯಣ ಸತ್ಯ ಯುಗ ಆದಿಯಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಅವರನ್ನು ಯಾರು ಆ ರೀತಿಯಲ್ಲಿ ತಯಾರು ಮಾಡಿದರು ಜರೂರ್ ಐಸೆ ಕರ್ಮಕಿಯೇ ಹೋಂಗೆ ಅವಶ್ಯವಾಗಿ ಅವರು ತಮ್ಮ ಪೂರ್ವಜನ್ಮದಲ್ಲಿ ಅಂತಹ ಶ್ರೇಷ್ಠ ಕರ್ಮಗಳನ್ನು ಮಾಡಿದ ಕಾರಣ ಭವಿಷ್ಯದಲ್ಲಿ ಅವರು ಶ್ರೀಲಕ್ಷ್ಮಿ ಶ್ರೀನಾರಾಯಣ ಆಗಿರ್ತಾರೆ ಬಾಪ ಬೈಠ ಕರ್ಮ ಅಕರ್ಮ ಕಿ ಗತಿ ಸುನಾತೆ ಹಂಕೋ ಪಡಾತೆ ಪರಮಾತ್ಮನೇ ಬಂದು ನಮಗೆ ಕರ್ಮ ಅಕರ್ಮ ವಿಕರ್ಮದ ರಹಸ್ಯ ತಿಳಿಸಿಕೊಡ್ತಾನೆ ನಮಗೆ ಓದಿಸ್ತಾನೆ ಮೂಲ ಬಾತ್ ಪರ್ ಹಿ ಖಡಾಕರ್ ಸಮಾನಾಯ್ ಪಹಲೆ ಪಹಲೆ ಅಲ್ಫ್ ಕೋ ಸಮಜ ಸಮಜೆ ಫಿರ್ ಇತನೇ ಪ್ರಶ್ನ ಆದಿ ಕೊಯಿ ಪೂಚೆಂಗೇನ ಬಾಬಾ ಹೇಳ್ತಾರೆ ಮೊದಲು ಮೊದಲು ಮೂಲ ವಿಷಯ ಪರಮಾತ್ಮನ ಪರಿಚಯ ಕೊಡುವಂಥದ್ದು ಅದನ್ನು ನೀವು ಸರಿಯಾಗಿ ಹೇಳಿಬಿಟ್ಟರೆ ಇದು ಪರಮಾತ್ಮ ಕೊಡುವ ಜ್ಞಾನ ಪರಮಾತ್ಮನೇ ಕೊಡ್ತಿದ್ದಾನೆ ಅಂತ ಹೇಳಿಬಿಟ್ರೆ ಜನರಲ್ಲಿ ಯಾವ ಪ್ರಶ್ನೆಗಳು ಬರೋದಿಲ್ಲ ಅವರು ಪ್ರಶ್ನೆಗಳನ್ನು ಕೇಳೋದಿಲ್ಲ ಅಲ್ಫ ಸಮಜನೆ ಬಿಗರ್ ತುಂಬ ಬಾಕಿ ಅವ್ರ ಚಿತ್ರವಂಪರ ಸಂಜಾಯೇಂಗೆ ತೋ ಮಾಥಾ ಖರಾಬ್ ಕರೆದೇಗೆ ಆತ್ಮ ಮತ್ತು ಪರಮಾತ್ಮನ ಚಿತ್ರ ಬಿಟ್ಟು मदद मदद नहीं बेरे चित्र बेलिकोटरे जनर तलेने केट पहली बात है अल्फ की हम श्रीमत पर चलते ऐसे भी निकलेंगे जो कहेंगे अल्फ समझ लिया बाकी यह चित्र आदि क्या देखने के हमने अल्फ़ को जानने से सब कुछ समझ लिया ಮೊದಲನೇ ವಿಷಯನೇ ಪರಮಾತ್ಮನ ಪರಿಚಯ ಕೊಡುವಂಥದ್ದು ಹೀಗೆ ಪರಮಾತ್ಮನ ಪರಿಚಯ ಕೊಟ್ಟಾಗ ಕೆಲವ್ರು ಹೇಳಬಹುದು ನಮಗೀಗ ಪರಮಾತ್ಮನೇ ಸಿಕ್ಕಿದ್ದಾನೆ ಪರಮಾತ್ಮನ ಪರಿಚಯ ಸಿಕ್ಕಿದೆ ನಮಗೆ ಬೇರೆ ಚಿತ್ರಗಳು ಬೇಕಿಲ್ಲ ಬೇರೆ ವಿಷಯಗಳು ಬೇಕಿಲ್ಲ ಅಂತಲೂ ಹೇಳಬಹುದು ಭಿಕ್ಷಾ ಮಿಲಿ ಯಹಗಯ ಅವರಿಗೇನು ಬೇಕಿತ್ತೋ ಆ ಒಂದು ಭಿಕ್ಷೆ ಸಿಕ್ಕಿದ ಕೂಡಲೇ ಅವರು ಹೋಗಿಬಿಡ್ತಾರೆ ತುಂಬ ಫಸ್ಟ್ ಕ್ಲಾಸ್ ಭಿಕ್ಷಾದೇತೇ ಪರಮಾತ್ಮನ ಪರಿಚಯ ಹೇಳುವುದೇ ಭಕ್ತರಿಗೆ ಭಿಕ್ಷೆ ಕೊಡೋದಾಗಿದೆ ಅಂಥ ಫಸ್ಟ್ ಕ್ಲಾಸ್ ಭಿಕ್ಷೆಯನ್ನು ನೀವು ಜನರಿಗೆ ಕೊಡ್ತಾ ಇದ್ದೀರಿ ಬಾಪ್ಕಾ ಪರಿಚಯದೇನೆ ಸೇಹಿ ಬಾಪಕು ಜಿತನಾ ಯಾದ ಕರೇಂಗೆ ತೋ ತಮೋ ಸೆ ಸತೋ ಸತೋಪ್ರಧಾನ್ ಬನೆಂಗೆ ತಂದೆಯ ಪರಿಚಯ ಕೊಡೋದ್ರಿಂದ ಮತ್ತು ತಂದೆಯ ನೆನಪು ಮಾಡೋದ್ರಿಂದ ನೀವು ತಮೋ ಪ್ರಧಾನದಿಂದ ತಮೋಪ್ರಧಾನದಿಂದ ಸತೋಪ್ರಧಾನ ಆಗಿಬಿಡ್ತೀರಿ ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತು ಪಿತಾ ಬಾಪ್ ದಾದಾಕ याद प्यार और गुड मॉर्निंग रूहानी बाप की रूहानी बच्चों को नमस्ते रूहानी बच्चों की रूहानी बाप दादा को याद प्यार गुड मॉर्निंग और नमस्ते 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 धारणा के लिए मुख्य सार अतीन्द्रिय सुख का अनुभव करने के लिए अंदर बाबा बाबा की उछल आती रहे हट से नहीं रुचि से बाप को चलते फिरते याद करो बुद्धि सब तरफ से हटाकर एक में लगाओ अतीन्द्रिय सुखद अनुभव माड़्रे व ಸದಾ ಬಾಬಾ ಬಾಬಾ ಎಂಬ ಉತ್ಸಾಹದ ಶಬ್ದ ಬರ್ತಾ ಇರಬೇಕು ಮನಸ್ಸು ಕುಣಿತಾ ಇರಬೇಕು ಹಠದಿಂದ ಅಲ್ಲ ರುಚಿಯಿಂದ ಓಡಾಡ್ತಾ ನಡೆದಾಡ್ತಾ ತಂದೆಯನ್ನು ನೆನಪು ಮಾಡಬೇಕು ಬುದ್ಧಿ ತೆಗೆದು ಹಾಕಿ

ಆಗಬೇಕು ಸಬ್ ಪರ್ ಉಪ್ಕಾರ್ ಕರ್ ನಾಯ್ ಬಾಪ್ಕಿ ಯಾದ ಮೇರಹನ ಅವ್ರ ಸಬ್ ಕೋ ಬಾಪ್ಕಿ ಯಾದ ದಿಲಾನ ಎಲ್ಲರ ಮೇಲೆ ಉಪಕಾರ ಮಾಡಬೇಕು ಉಪಕಾರ ಮಾಡುವುದು ಅಂದರೆ ನೀವು ತಂದೆಯ ನೆನಪಿನಲ್ಲಿ ಇರಬೇಕು ಮತ್ತು ಎಲ್ಲರಿಗೂ ತಂದೆಯ ನೆನಪನ್ನು ಮಾಡಿಸಬೇಕು ವರದಾ ಶಾಂತಿಕಿ ಶಕ್ತಿ ಕೆ ಸಾಧನೋ ದ್ವಾರ ವಿಶ್ವಕೋ ಶಾಂತ ವಾಲೆ ರುಹಾನಿ ಶಸ್ತ್ರಧಾರಿ ಭವ ಶಾಂತಿಯ ಶಕ್ತಿಯ ಸಾಧನಗಳ ಮೂಲಕ ವಿಶ್ವವನ್ನೇ ಶಾಂತಿ ಮಾಡುವಂತಹ ಆತ್ಮಿಕ ಶಸ್ತ್ರಧಾರಿಗಳು ಆಗಿರಿ ಶಾಂತಿಯ ಶಕ್ತಿಯ ಸಾಧನಗಳಿಂದ ವಿಶ್ವಶಾಂತಿಯನ್ನು ಮಾಡುವಂತಹ ಆತ್ಮಿಕ ಶಸ್ತ್ರಧಾರಿ ಆಗಿರಿ ಶಾಂತಿಕಿ ಶಕ್ತಿಕಾ ಸಾಧನೆ ಶುಭ ಸಂಕಲ್ಪ ಶುಭ ಭಾವನಾ ಅವ್ರ ನೈನೋಂಕಿ ಭಾಷ ಶಾಂತಿಯ ಶಕ್ತಿಗೆ ಆಧಾರ ಅಥವಾ ಸಾಧನ ಆಗಿದೆ शुभ संकल्प शुभ भावने मतो नयनगड़ा भाषे जैसे मुख की भाषा द्वारा बाप का व रचना का परिचय देते हो ऐसे शांति की शक्ति के आधार पर नयनों की भाषा से नयनों द्वारा बाप का अनुभव करा सकते हो ಹೇಗೆ ಮುಖದ ಭಾಷೆಯಿಂದ ತಂದೆಯ ಪರಿಚಯ ಕೊಡ್ತೀರಿ ಹಾಗೆ ಶಾಂತಿಯ ಶಕ್ತಿಯ ಆಧಾರದಿಂದ ನಯನಗಳ ಭಾಷೆಯಿಂದ ಪವಿತ್ರ ದೃಷ್ಟಿಯಿಂದ ನೀವು ತಂದೆಯ ಅನುಭವ ಮಾಡಿಸಬಹುದು ಸ್ಥೂಲ ಸೇವಾಕ್ಕೆ ಸಾಧನೋ ಜಾದ ಸೈಲೆನ್ಸ್ ಕಿ ಶಕ್ತಿ ಅತಿ ಶ್ರೇಷ್ಠ ಸ್ಥೂಲ ಸೇವೆಯ ಸಾಧನಗಳಕ್ಕಿಂತ ಶಾಂತಿಯ ಶಕ್ತಿ ಏನಿದೆ ಅದು ಅತ್ಯಂತ ಶ್ರೇಷ್ಠವಾಗಿದೆ ರುಹಾನಿ ಸೇನಾಕ ಯಹಿ ವಿಶೇಷ ಶಸ್ತ್ರ ಈ ಸಶಸ್ತ್ರ ದ್ವಾರ ಅಶಾಂತ ವಿಶ್ವಕ್ಕೋ ಶಾಂತ ಹೋ ಆತ್ಮಿಕ ಸೇನೆಗೆ ತಂದೆ ಕೊಟ್ಟಿರುವಂಥ ವಿಶೇಷ ಶಸ್ತ್ರ ಆಗಿದೆ ಶಾಂತಿಯ ಶಕ್ತಿ ಆ ಶಾಂತಿಯ ಶಕ್ತಿಯಿಂದ ಅಶಾಂತ ವಿಶ್ವವನ್ನು ನೀವು ಶಾಂತಗೊಳಿಸಬಹುದು ಶ್ಲೋಗನ್ ನಿರ್ವಿಘ್ನ ರಹನ ಆರ್ ನಿರ್ವಿಘ್ನ ಬನಾನ ಯಹಿ ಸಚ್ಚಿ ಸೇವಾ ಕಾ ಹೇ ನಿರ್ವಿಘ್ನ ಆಗಿ ಇರುವುದು ಮತ್ತು ಇತರರನ್ನ ನಿರ್ವಿಘ್ನ ಮಾಡುವುದು ಇದು ಸತ್ಯ ಸೇವೆಯ ಗುರುತಾಗಿದೆ ಪ್ರಮಾಣ ಆಗಿದೆ ಅಚ್ಚ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ